ಪಾಂಡವಪುರ ಪಟ್ಟಣದ ಟಿಎಪಿಸಿಎಂಎಸ್ ರೈತ ಸಭಾಂಗಣದಲ್ಲಿ ನಡೆದ ವಾರ್ಷಿಕ ಮಹಾಸಭೆಯಲ್ಲಿ ಪಾಲ್ಗೊಂಡಿದ್ದ ಷೇರುದಾರ ಸದಸ್ಯರಾದ ಜೆ ಬಾಲಗಂಗಾಧರ್, ಹಾರೋಹಳ್ಳಿ ಕೃಷ್ಣೇಗೌಡ, ಎಚ್ಡಿ ಶ್ರೀಧರ್, ಆರ್ ಚನ್ನಕೇಶವ, ಹಿರೇಮರಳಿ ಕೃಷ್ಣೇಗೌಡ ಇತರರು ಸಂಘದ ನೌಕರರಿಂದ ಬಾಕಿ ಬರಬೇಕಾಗಿರುವ ಲಕ್ಷಾಂತರ ರೂಪಾಯಿ ಹಣ ವಸೂಲಿಗೆ ಯಾವ ಕ್ರಮ ಅನುಸರಿಸಲಾಗಿದೆ, ಜೊತೆಗೆ ಅಮಾನತುಗೊಂಡಿರುವ ಮಾಜಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಅವರಿಂದ ಬರಬೇಕಾದ ಬಾಕಿ ಹಣ ವಸೂಲಿಗೆ ಯಾವ ಕ್ರಮ ಕೈಗೊಳ್ಳಲಾಗಿದೆ, ಈ ಬಗ್ಗೆ ತ್ವರಿತ ಕ್ರಮಕ್ಕೆ ಆಗ್ರಹಿಸಿದರು. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಂದೇಶ್ ಉತ್ತರಿಸಿ, ಸಂಘದ ಕೆಲವು ನೌಕರರು ಮೃತಪಟ್ಟಿದ್ದಾರೆ, ಜೊತೆಗೆ ಈ ಹಿಂದಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಅವರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಿದ್ದು ಜಾಮೀನಿನ ಮೇಲೆ ಹೊರಬಂದಿದ್ದಾರೆ, ನ್ಯಾಯಾಲಯದಲ್ಲಿ ಪ್ರಕರಣ ನಡೆಯುತ್ತಿದೆ ಎಂದು ತಿಳಿಸಿದರು. ಅದಕ್ಕೆ ಷೇರುದಾರ ಸದಸ್ಯರು, ಮುಂದಿನ ದಿನಗಳಲ್ಲಿ ನೌಕರರು ಸಂಘದ ಹಣ ದುರುಪಯೋಗ ಮಾಡಿಕೊಳ್ಳುವುದನ್ನು ತಪ್ಪಿಸಲು ಹೊಸದಾಗಿ ಸಂಘಕ್ಕೆ ನೇಮಕಗೊಂಡಿರುವ ಎಲ್ಲಾ ನೌಕರರಿಂದ 10 ಲಕ್ಷ ಶ್ಯೂರಿಟಿ ಬಾಂಡ್ ಮಾಡಿಸುವಂತೆ ಒಕ್ಕೊರಲಿನಿಂದ ನಿರ್ಣಯ ಮಾಡಲು ಆಗ್ರಹಿಸಿದರು. ಬೇವಿನಕುಪ್ಪೆ ಗ್ರಾಮದಲ್ಲಿ ನಿರ್ಮಾಣ ಮಾಡುತ್ತಿರುವ ಗೋದಾಮು ಆರ್ಸಿಸಿಗೆ ಕಬ್ಬಿಣ ಹಾಕಿರುವುದು ಕ್ರಮವಲ್ಲ. ಕಾಂಕ್ರೀಟ್ ಜೊತೆಗೆ ಕಬ್ಬಿಣ ಹಾಕುವ ಬದಲಿಗೆ ಕೇವಲ ಕಬ್ಬಿಣ ಕೂರಿಸಲಾಗಿದೆ, ಕಳಪೆ ಕಾಮಗಾರಿಗೆ ಅವಕಾಶ ನೀಡಬಾರದು ಎಂದು ಸದಸ್ಯ ಬೇವಿನಕುಪ್ಪೆ ಜಯರಾಮ್ ಹೇಳಿದರು. 2019-20 ಸಾಲಿನ ಆಡಳಿತ ಮಂಡಳಿ ವರದಿ ಅಂಗೀಕರಿಸಲಾಯಿತು. ಲೆಕ್ಕ ಪರಿಶೋಧಕರಿಂದ ಆಡಿಟ್ ಆಗಿರುವ 2019-20 ಸಾಲಿನ ಜಮಾ ಖರ್ಚು, ವ್ಯಾಪಾರ ತಂತೆ, ಲಾಭ ನಷ್ಟ ತಂತೆ, ಆಸ್ತಿ ಜವಾಬ್ದಾರಿ ತಂತೆಗಳನ್ನು ಪರಿಶೀಲಿಸಿ ಅಂಗೀಕರಿಸಲಾಯಿತು. ಮೀಟಿಂಗ್ಗಳಲ್ಲಿ ಇಲ್ಲಿ ಚರ್ಚೆ ಮಾಡಿ ನಮ್ ಕೈ ಹರಿಸ್ಕೊಳ್ಳೋಕ್ಕಿಂತ ನೀವು ಅಲ್ಲಲ್ಲೇ ಇದ್ದೀರಿ, ಇವಳನ್ನು ಸರಿ ತಪ್ಪು ಇಂಜಿನಿಯರ್ ಕಂಡ್ರೆ ಹೇಳಿ ಅಧ್ಯಕ್ಷರು ಹೇಳಿ ನೀವೆಲ್ಲ ಯೂನಿಟ್ ಅಲ್ಲಿ ಉಂಟಾಗ್ಬಿಟ್ರೆ ಸಂಸ್ಥೆ ಉಳಿಯಕ್ಕೆ ನಾವು ಸ್ವಲ್ಪ ಬೇರೆ ಬೇರೆ ಆಗಿ ಕಟ್ಟಡ ನಾನು ನಿಲ್ಸಿರೋದೆ ಅದಕ್ಕೋಸ್ಕರ ಕ್ರಮಬದ್ಧ ಕಟ್ಟಡ ಅಂತ ನಿಲ್ಸಿದ್ರಿ, ಕ್ರಮಬದ್ಧ ಮಾಡಿ ಅಂತ ನಿಲ್ಸಿರೋ ಕೆಲಸ ನಮ್ಮ ಸಭೆಯಲ್ಲಿ ಅಧ್ಯಕ್ಷ ಎಚ್ ಬಿ ಚಲುವರಾಜ್, ಉಪಾಧ್ಯಕ್ಷ ಎಚ್ ಸಿ ಮಹೇಶ್, ನಿರ್ದೇಶಕರಾದ ಬಲರಾಮೇಗೌಡ, ಪಿಎಲ್ ಶ್ರೀಹರ್ಷ, ಚಂದ್ರು, ಎಚ್ ಎನ್ ಅಶೋಕ್, ಬಿಎನ್ ಯೋಗೇಶ್, ಎಚ್ ಎಂ ಆಶಾಲತಾ, ಎಂ ಎಸ್ ವೇದಾವತಿ, ಪಿ ಸಂತೋಷ್, ಎಚ್ ಪ್ರಕಾಶ್, ಎಚ್ ಇ ಅನಿಲ್ ಕುಮಾರ್, ರೆಹಮಾನ್ ಶರೀಫ್ ಇತರರಿದ್ದರು.